ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನು ಇವತ್ತು ಅಕ್ರಕ್ಕೆ ಸೊಪ್ಪಿನ ಸಾಲೆಡ್ ಮಾಡ್ತಾ ಇದ್ದೀನಿ. ಅಕ್ರಕ್ಕೆ ಸೊಪ್ಪು ಅಂದರೆ ಇದು ಹೊಲದ್ಗಳಲ್ಲೆಲ್ಲ ಸಿಗುತ್ತಲ್ವಾ, ಜೋಳ ಮೆಕ್ಕೆಜೋಳ ಎಲ್ಲ ಹಾಕಿರ್ತೀವಲ್ಲ, ಇದರಿಂದ ನಾನು ರೊಟ್ಟಿಗೆ ಸಾಲೆಡ್ ಮಾಡ್ತಾ ಇದ್ದೀನಿ. ಇದನ್ನು ನೀಟಾಗಿ ತೊಳೆದು ಬಿಟ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಥರ ಇದನ್ನು ಸಣ್ಣದಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ತಿನ್ನೋದಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ನೀಟಾಗಿ ಕಟ್ ಮಾಡೋಣ. ಈ ಥರ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಈಗ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊತ ಇದ್ದೀನಿ ನಿಮ್ಮ ಸೊಪ್ಪು. ನಾನಿಲ್ಲಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು, ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು ನಿಮಗೆ ಖಾರದ ಪುಡಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕ್ಕೊಡ್ರಿ. ನಾನಿಲ್ಲ ಒಂದು ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಚಮಚದಷ್ಟು ಗುರಾಳ್ ಪುಡಿ ಹಾಕ್ಕೊತಾ ಇದ್ದೀನಿ. ಗುರಾಳ್ ಪುಡಿ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಒಂದು ಟೇಬಲ್ ಸ್ಪೂನಷ್ಟು ಗುರಾಳ್ ಪುಡಿ ಹಾಕ್ಕೊತಾ ಇದ್ದೀನಿ. ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನೀಟಾಗಿದ್ದ ಮಿಕ್ಸ್ ಮಾಡಬೇಕು. ಈಗ ಒಂದು ಇದಕ್ಕೆ ನೀವು ಸೌತೆಕಾಯಿ ಮತ್ತು ಕ್ಯಾರೆಟ್ ಏನಿದ್ರು ಹಾಕ್ಕೋಬೋದು. ಇದಕ್ಕೆ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಊಟ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಶುಗರ್ ಪೇಷಂಟ್ಗೆ ತುಂಬ ಹೆಲ್ತಿ ಫುಡ್ ಇದೆ. ಅಕ್ರಕ್ಕೆ ಸೊಪ್ಪು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಮುಗೀತಿದ್ದು ಸೊಪ್ಪು. ಯಾರ್ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಕಮೆಂಟ್ ಮಾಡಿ, ಮತ್ತು ಲೈಕ್ ಕೊಡಿ ಒಂದು. ಥ್ಯಾಂಕ್ಸ್. ಓಕೆ, ಒಂದೆರಡು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಬೇಕಿದ್ರೆ ಹಾಕ್ಕೋಬೋದು, ನಿಮ್ಮ ಆಪ್ಷನಲ್ ಕಾಯಿ ತುರಿ ಹಾಕೋದು. ಹೀಗೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು.